Okay. We are left with a very little to be learnt about chapter on solids. They are fundamentals of chapter on electricity in physics, chapter on magnetism in physics. So first, let us try to understand electrical properties of solids. Electrical property of solid means electrical conductivity. We know metals conduct electricity. As far as metal is concerned, flow of electricity is due to the movement of electrons. Mobile electrons. ನಾನು ಮೆಟಾಲಿಕ್ ಕ್ರಿಸ್ಟಲ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ. ಇನ್ ಎ ಮೆಟಾಲಿಕ್ ಕ್ರಿಸ್ಟಲ್ ದೇರ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಸರೌಂಡೆಡ್ ಬೈ ಮೂವಿಂಗ್ ಎಲೆಕ್ಟ್ರಾನ್ಸ್. ನೆಗೆಟಿವ್ಲಿ ಚಾರ್ಜ್ಡ್ ಮೂವಿಂಗ್ ಎಲೆಕ್ಟ್ರಾನ್ಸ್ ಬೈಂಡ್ positively charged metal ions. That type of electrostatic binding is called metallic bond. Aa reethiyalli naavu metal na explain martte ondu metallic crystal. Hagadre metal crystal alli en irutte metal ions irutte positively charged metal ions. Aa metal ion anna ಹಿಡಿದಿಟ್ಟಿರುವ ಬಾಂಡ್ ಯಾವುದು? ಅದರ ಆ ಮೆಟಲ್ ಅಯಾನಗಳ ಸುತ್ತ ಆ ಲ್ಯಾಟಿಸಲ್ಲಿ ಮೊಬೈಲ್ ಎಲೆಕ್ಟ್ರಾನ್ಸು ಚಲಿಸ್ತಾ ಇರ್ತವೆ. ಎಲೆಕ್ಟ್ರಾನ್ಸ್ ವಿಚ್ ಆರ್ ಮೂವಿಂಗ್ ಅರೌಂಡ್ ದ ಮೆಟಲ್ ಅಯಾನ್ಸ್. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್, ಮೆಟಲ್ ಅಯಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ದೇ ಅಟ್ರ್ಯಾಕ್ಟ್ ಈಚ್ ಅದರ್ ಆ್ಯಂಡ್ ದಟ್ force of binding is called metallic bond. That force of binding is called metallic bond. ಇವತ್ತು ನಾನು ನಿಮಗೆ ಇನ್ ಟೋಟಲ್ ಸಾಲಿಡ್ಸ್ ತಗೊಂಡು ಸಾಲಿಡ್ಗಳ ಕಂಡಕ್ಟಿಂಗ್ ನೇಚರ್, ಸಾಲಿಡ್ಗಳ ನಾನ್ ಕಂಡಕ್ಟಿಂಗ್ ನೇಚರ್, ಸೆಮಿಕಂಡಕ್ಟಿಂಗ್ ನೇಚರ್ ಬಗ್ಗೆ ಸ್ವಲ್ಪ ಫಂಡಮೆಂಟಲ್ಸನ್ನು ಹೇಳ್ಕೊಡ್ತೀನಿ ಅಷ್ಟೆ. ಓನ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಡೀಟೇಲ್ ಆಸ್ ಫಾರ್ ಆಸ್ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ಚಾಪ್ಟರ್ಸ್ ಆರ್ ಕನ್ಸರ್ನ್ಡ್ ಅಬೌಟ್ ವಾಟ್ ಐ ಆಮ್ ಗೋಯಿಂಗ್ ಟು ಟೀಚ್ ನೌ. ಇಟ್ಸ್ ಓನ್ಲಿ ಎ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಫಿಸಿಕ್ಸ್, ಮ್ಯಾಗ್ನೆಟಿಸಮ್ ಇನ್ ಫಿಸಿಕ್ಸ್. ಕಂಡಕ್ಟಿವಿಟಿನ ಹೇಳಲಿಕ್ಕೆ ಇರ್ತಕ್ಕಂಥ ಯೂನಿಟ್ ಏನಪ್ಪ ಅಂದರೆ ಸೈಮನ್ ಪರ್ ಮೀಟರ್. ದ ಯೂನಿಟ್ ಟು ಎಕ್ಸ್ಪ್ರೆಸ್ ಕಂಡಕ್ಟಿವಿಟಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಈಸ್ ಸೈಮನ್ ಪರ್ ಮೀಟರ್. ಸಾಲಿಡ್ಗಳಲ್ಲಿ ಇನ್ಸುಲೇಟರ್ಸ್ ಇದೆ, ನಾನ್ ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್ ಇದೆ, ಕಂಡಕ್ಟರ್ಸ್ ಇದೆ. ಕಂಡಕ್ಟಿವಿಟಿ ವ್ಯಾಲ್ಯೂ ಆಧಾರದ ಮೇಲೆ ನಾವು ಈ ಮೂರನ್ನು ಕ್ಲಾಸಿಫೈ ಮಾಡೋದು ಹೇಗೆ? ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್, ಕಂಡಕ್ಟರ್ಸ್. 10 to the power minus 20
2×10⁻¹. ಸೈಮನ್ ಪರ್ ಮೀಟರ್, ಸೈಮನ್ ಪರ್ ಮೀಟರ್. ಇಫ್ ದ ಕಂಡಕ್ಟಿವಿಟಿ ವ್ಯಾಲ್ಯೂಸ್ ಆರ್ ರೇಂಜಿಂಗ್ ಬಿಟ್ವೀನ್ 10⁻²⁰ to 10⁻¹ ಸೈಮನ್ ಪರ್ ಮೀಟರ್, ಇವು ಬಹಳ ಲೋಯರ್ ವ್ಯಾಲ್ಯೂ. −20, −10 ಬಹಳ ಕಡಿಮೆ ವ್ಯಾಲ್ಯೂಸ್ ಅದು. ಹಾಗಾದರೆ ಒಂದು ಸಾಲಿಡ್ ತಗೊಂಡು ಕಂಡಕ್ಟಿವಿಟಿ ಮೆಜರ್ ಮಾಡಿದಾಗ ಆ ಕಂಡಕ್ಟಿವಿಟಿ ವ್ಯಾಲ್ಯೂ 10⁻²⁰ ಜಾಸ್ತಿ ಇದ್ದು 10⁻²⁰ ಕಡಿಮೆ ಇದ್ದರೆ ಇಟ್ ಈಸ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್, ನಾನ್ ಕಂಡಕ್ಟರ್. ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುವುದಿಲ್ಲ ಅಂತಲೇ ಅರ್ಥ. ದಟ್ ವ್ಯಾಲ್ಯೂ ಈಸ್ ನಾನ್ ಸೆನ್ಸ್, ನೆಗ್ಲಿಜಿಬಲ್ ವ್ಯಾಲ್ಯೂ. ಹಾಗಾದರೆ ವೆನ್ ಡ್ಯೂ ಸೇ ಎ ಸಾಲಿಡ್ ಈಸ್ ಎನ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್, ನಾನ್ ಕಂಡಕ್ಟರ್, ವೆನ್ ಕಂಡಕ್ಟಿವಿಟಿ ವ್ಯಾಲ್ಯೂ ಈಸ್ ಬಿಟ್ವೀನ್ 10⁻²⁰ to 10⁻¹ ಸೈಮನ್ ಪರ್ ಮೀಟರ್. ಸೆಮಿಕಂಡಕ್ಟರ್ನಲ್ಲಿ ಇದಕ್ಕಿಂತ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ, 10⁻²⁰, ಅದಕ್ಕಿಂತ ಮೇಲೆ 10⁻⁶ ಇಂದ ಸ್ಟಾರ್ಟ್ ಮಾಡ್ತೀವಿ. 10⁻⁶ ಇಂದ ಮೇಲೆ 10⁻⁴ ಸೈಮನ್ ಪರ್ ಮೀಟರ್ವರೆಗೆ ಅಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂತು ನೋಡಲ್ಲಿ. 10⁻⁶ಗಿಂತ ಮೇಲೆ 10⁻⁴ ಸೈಮನ್ ಪರ್ ಮೀಟರ್ವರೆಗೆ ಕಂಡಕ್ಟಿವಿಟಿ ವ್ಯಾಲ್ಯೂ ತೋರಿಸಿದರೆ ದಟ್ ಸಾಲಿಡ್ ಈಸ್ ಸೆಟ್ ಟು ಬಿ ಸೆಮಿ ಕಂಡಕ್ಟರ್. ಇಟ್ ಹ್ಯಾಸ್ ಗಾಟ್ ವೆರಿ ಲೋ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಟ್ ಆರ್ಡಿನರಿ ಟೆಂಪರೇಚರ್ ಆ್ಯಂಡ್ ಬಿಕಮ್ಸ್ ಗುಡ್ ಕಂಡಕ್ಟರ್ ಅಟ್ ಹೈಯರ್ ಟೆಂಪರೇಚರ್. ಸೆಮಿ ಕಂಡಕ್ಟರ್ನ ಡೆಫಿನೇಷನ್ ಅದು ಆ್ಯಕ್ಚುಲಿ ಇಟ್ ರಿಮೈನ್ಸ್ ನಾನ್ ಕಂಡಕ್ಟರ್ ಅಟ್ ಲೋ ಟೆಂಪರೇಚರ್ ಅಥವಾ ವೆರಿ ವೆರಿ ಲೋ ಕಂಡಕ್ಟಿಂಗ್ ಅಟ್ ಲೋ ಟೆಂಪರೇಚರ್ ಆ್ಯಂಡ್ ಗೆಟ್ಸ್ ಕಂಡಕ್ಟಿವಿಟಿ ಅಟ್ ಹೈಯರ್ ಟೆಂಪರೇಚರ್, ಅದು ಸೆಮಿ ಕಂಡಕ್ಟರ್. ಕಂಡಕ್ಟರ್ ಅಂದಾಗ ವ್ಯಾಲ್ಯೂ 10⁻⁴ ಇಂದ 10⁻⁷ ಸೈಮನ್ ಪರ್ ಮೀಟರ್. ನೋಡಿ 10⁻⁴ಗಿಂತ ಜಾಸ್ತಿ 10⁻⁷ವರೆಗೆ ಇದ್ದರೆ ಅವು ಗುಡ್ ಕಂಡಕ್ಟರ್ಸ್. ಈ ರೀತಿಯಲ್ಲಿ ಕಂಡಕ್ಟಿವಿಟಿಯನ್ನು ಮೆಜರ್ ಮಾಡುವುದರ ಮೂಲಕ ವಿ ಕ್ಯಾನ್ ಕ್ಲಾಸಿಫೈ ಬೇಸ್ಡ್ ಆನ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಸಾಲಿಡ್ಸ್ ಇನ್ ಟು ನಾನ್ ಕಂಡಕ್ಟರ್ಸ್ ಅಂದರೆ ಇನ್ಸುಲೇಟರ್ಸ್, ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ಕಂಡಕ್ಟರ್ಸ್. ಈ ವ್ಯತ್ಯಾಸಗಳನ್ನು ಕಂಡಕ್ಟಿವಿಟಿಗೆ ಏನು ವ್ಯತ್ಯಾಸಗಳಿದಾವಲ್ಲ ಯಾಕೆ ಹೀಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬ್ಯಾಂಡ್ ಥಿಯರಿ ಆಫ್ ಮೆಟಲ್ಸ್ ಅಂಥೇಳಿ ಒಂದು ಥಿಯರಿನ ಪ್ರಪೋಸ್ ಮಾಡಿದ್ದಾರೆ. ವ್ಯಾಟ್ ಇಸ್ ದಟ್ ಬ್ಯಾಂಡ್ ಥಿಯರಿ, BAND, ಬ್ಯಾಂಡ್ ಥಿಯರಿ ಆಫ್ ಮೆಟಲ್ಸ್. ಬ್ಯಾಂಡ್ ಥಿಯರಿ ಏನು ಹೇಳುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿಬಿಡ್ತೀನಿ ನಾನು ನಿಮಗೆ. ಸೋಡಿಯಂ ಮೆಟಲ್ ತಗೊಳ್ಳೋಣ. ಸೋಡಿಯಮ್ಮಿನ ಅಟಾಮಿಕ್ ನಂಬರ್ 11, ಕಾನ್ಫಿಗರೇಷನ್ ಫಸ್ಟ್ ಶೆಲ್ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ 8 ಎಲೆಕ್ಟ್ರಾನ್, ಲಾಸ್ಟ್ ಶೆಲ್ 1 ಎಲೆಕ್ಟ್ರಾನ್, ಟೋಟಲಿ 11. 2 ಎಲೆಕ್ಟ್ರಾನ್ಸ್ ಆರ್ ಇನ್ 1s 1s 2, 8 ಎಲೆಕ್ಟ್ರಾನ್ಸ್ ಆರ್ ಇನ್ 2s sub shell ಆ್ಯಂಡ್ 2p sub shell, ಆ್ಯಂಡ್ 1 ಎಲೆಕ್ಟ್ರಾನ್ ಈಸ್ ಇನ್ 3s sub shell. 1s 2, ಅದು ಫಸ್ಟ್ ಶೆಲ್, ಕೆ ಶೆಲ್ ಕಂಟೈನ್ಸ್ 2 ಎಲೆಕ್ಟ್ರಾನ್ಸ್. ಸೆಕೆಂಡ್ ಶೆಲ್ ಕನ್ಸಿಸ್ಟಿಂಗ್ ಆಫ್ 2s and 2p sub shells. ಸೆಕೆಂಡ್ ಶೆಲ್ಲಲ್ಲಿ 2s sub shell ಇದೆ, 2p sub shell ಇದೆ, 2s ಅಲ್ಲಿ 2, 2p ಅಲ್ಲಿ 6, ಟೋಟಲಿ 8 ಎಲೆಕ್ಟ್ರಾನ್ಸ್ ಇನ್ ದ ಸೆಕೆಂಡ್ ಶೆಲ್. ಲಾಸ್ಟ್ ಶೆಲ್, ಔಟರ್ಮೋಸ್ಟ್ ಶೆಲ್, ವೇಲೆನ್ಸ್ ಶೆಲ್, 3s 1, ಅಲ್ಲಿ 3p ಇರುತ್ತೆ ಬಟ್ ಇಟ್ ಈಸ್ ಎಂಟಿ, ಅದು ಖಾಲಿ. ಸೋಡಿಯಂನಲ್ಲಿ ಎಲೆಕ್ಟ್ರಾನ್ ಒಂದೇ ಇದೆ ವೇಲೆನ್ಸ್ ಶೆಲ್ಲಲ್ಲಿ.
when several sodium atoms come together to form a piece of sodium like this, when millions of sodium atoms approach to form a piece of sodium, agenagatte, only subshells in the valence shell come into picture. In sodium, 3s subshells, 3p subshells are there. Ankolana 3s ide adalli one electron ide, 3p khali ide. Aneka sankheyalli sodium atoms hattira bandu sodium metal aadaga sodium in aa ella sodium gala 3s orbitals ella overlap aagi combine aagi a group of energy level formation agutte adanna 3s band anta karitivi. So agadre sodium metal alli 3s band ide. 3s band andre aneka energy level gala ondu group adu. ಒಂದು ಸಣ್ಣ ಸೋಡಿಯಂ ಮೆಟಲ್ ಪೀಸಲ್ಲಿ 100 ಸೋಡಿಯಂ ಆಟಮ್ಸ್ ಇದ್ದರೆ ಒಂದೊಂದು ಸೋಡಿಯಂ ಆಟಮ್ನಲ್ಲಿ ಒಂದು 3s ಇತ್ತು, ಒಂದು ಎಲೆಕ್ಟ್ರಾನ್ ಇತ್ತು 3s ಅಲ್ಲಿ. 100 ಸೋಡಿಯಂ ಆಟಮ್ಸ್ ಅಪ್ರೋಚ್ ಆದಾಗ 3s ಬ್ಯಾಂಡಲ್ಲಿ 100 ಎನರ್ಜಿ ಲೆವೆಲ್ಸ್ ಇರುತ್ತೆ. 3s ಬ್ಯಾಂಡಲ್ಲಿ 100 ಸೋಡಿಯಂ ಆಟಮ್ಸ್ ಕಂಬೈನ್ ಆಗಿದ್ದರೆ ಆ ಪೀಸಲ್ಲಿ 100 ಎನರ್ಜಿ ಲೆವೆಲ್ಸ್ ಇರ್ತವೆ 3s ಬ್ಯಾಂಡಲ್ಲಿ. ಹಾಗೇನೆ ಇಮ್ಯಾಜಿನ್ ಮಾಡೋಣ, 3p ಸಬ್ಶೆಲ್ ಓವರ್ಲ್ಯಾಪ್ ಆಗಿ ಕಂಬೈನ್ ಆಗಿ 3p ಬ್ಯಾಂಡ್ ಫಾರ್ಮೇಷನ್ ಆಗುತ್ತೆ. ಯಾವ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಇದೆ? 3s ಅಲ್ಲಿದೆ. ಯಾಕೆ? 3s1, ಪ್ರತಿ 3s ಸಬ್ಶೆಲ್ಲಲ್ಲೂ ಒಂದು ಎಲೆಕ್ಟ್ರಾನ್ ಇತ್ತು. ಹಾಗಾದರೆ 100 ಸೋಡಿಯಂ ಆಟಮ್ಸ್ ಕಂಬೈನ್ ಆದಾಗ ದೆರ್ ಆರ್ 100 ಎಲೆಕ್ಟ್ರಾನ್ಸ್ ಇನ್ ದ 3s ಸಬ್ಶೆಲ್. ಟೋಟಲಿ 100 ಸೋಡಿಯಂ ಆಟಮ್ಸ್ ಇಂದ 100 ಎಲೆಕ್ಟ್ರಾನ್ಸ್ ಇದೆ. ಹಾಗೆ 3s ಬ್ಯಾಂಡಲ್ಲಿ 100 ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ ಅಲ್ಲಿ. ಆದರೆ 3s ಬ್ಯಾಂಡ್ ಹಾಫ್ ಫೀಲ್ಡ್ ಆಗುತ್ತೆ. ಯಾಕೆ? ಅಲ್ಲಿ ಬರುವ ಪ್ರತಿ ಎನರ್ಜಿ ಲೆವೆಲಲ್ಲಿ 2 ಎಲೆಕ್ಟ್ರಾನಿಗೆ ಜಾಗ ಇದೆ. 100 ಸೋಡಿಯಂ ಆಟಮ್ಸ್ ಇದ್ದರೆ ಆ ಮೆಟಲ್ ಪೀಸಲ್ಲಿ 100 ಎನರ್ಜಿ ಲೆವೆಲ್ಸ್ ಇರ್ತವೆ. ಲೋಯರ್ ಹಾಫ್, ಅಪ್ಪರ್ ಹಾಫ್. ಲೋಯರ್ ಹಾಫ್ ಕಂಪ್ಲೀಟ್ ಫಿಲಪ್ ಆಗುತ್ತೆ. ಯಾಕೆ ಹೇಳು? ಎವರಿ ಆರ್ಬಿಟಲ್ ಕ್ಯಾನ್ ಅಕಾಮಡೇಟ್, ಎವರಿ ಎನರ್ಜಿ ಲೆವೆಲ್ ಕ್ಯಾನ್ ಅಕಾಮಡೇಟ್ 2 ಎಲೆಕ್ಟ್ರಾನ್. 100 ಎಲೆಕ್ಟ್ರಾನ್ಸ್ ಇದೆ, ಹಾಗಾದರೆ ಲೋಯರ್ 50 ಎನರ್ಜಿ ಲೆವೆಲ್ಸ್ ಆರ್ ಆಕ್ಯುಪೈಡ್ ಬೈ 100 ಎಲೆಕ್ಟ್ರಾನ್ಸ್, ಅಪ್ಪರ್ 50 ರಿಮೈನ್ಸ್ ವೇಕೆಂಟ್. ಆಗ ಹೇಳ್ತೀನಿ, 3s ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಪೂರ್ಣ ತುಂಬಿಲ್ಲ, ಅರ್ಧ ತುಂಬಿದೆ. ಲೋಯರ್ 50 ಎನರ್ಜಿ ಲೆವೆಲ್ಸ್ ಆರ್ ಫಿಲ್ಡ್, ಅಪ್ಪರ್ 50 ಎನರ್ಜಿ ಲೆವೆಲ್ಸ್ ಆರ್ ವೇಕೆಂಟ್. ಅದು ಹಾಫ್ ಫಿಲ್ಡ್, 3s ಬ್ಯಾಂಡ್ ಅಂತೀವಿ. ಅದು ಎಲೆಕ್ಟ್ರಾನನ್ನು ಹೊಂದಿರುವ ಬ್ಯಾಂಡ್ ಆದ್ದರಿಂದ ಅದನ್ನು ವೇಲೆನ್ಸ್ ಬ್ಯಾಂಡ್ ಅಂತ ಕರೀತಾರೆ. ಅದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. 3s ಬ್ಯಾಂಡ್ ಈಸ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಇಟ್ ಈಸ್ ಹಾಫ್ ಫಿಲ್ಡ್. 3p ಆರ್ಬಿಟಲ್ಸ್ ಎಲ್ಲ ಸೇರಿ ಬಂದಿರತಕ್ಕಂಥ 3p ಬ್ಯಾಂಡ್, ಅದರಲ್ಲೂ 100 ಎನರ್ಜಿ ಲೆವೆಲ್ಸ್ ಇರ್ತವೆ ಅಂದ್ಕೊಳ್ಳಿ. 100 ಆಟಮ್ಸ್ ಕಂಬೈನ್ ಆಗಿದೆ, ಆದರೆ ಅದು ಕಂಪ್ಲೀಟ್ಲಿ ಖಾಲಿ, 3p ಎಲೆಕ್ಟ್ರಾನ್ಸ್ ಇಲ್ಲ. 3p ಬ್ಯಾಂಡ್ ಈಸ್ ಎಂಟಿ ಬ್ಯಾಂಡ್, ವೇಕೆಂಟ್ ಬ್ಯಾಂಡ್, ಕಂಡಕ್ಷನ್ ಬ್ಯಾಂಡ್ ಅಂತ ಕರೀತಾರೆ. ಅದನ್ನು ಖಾಲಿ ಬ್ಯಾಂಡನ್ನು ಕಂಡಕ್ಷನ್ ಬ್ಯಾಂಡ್ ಅಂತ ಕರೀತಾರೆ. ಕಂಡಕ್ಟರ್ಸಲ್ಲಿ ಏನಾಗ್ಬಿಡುತ್ತಪ್ಪ ಅಂದರೆ, ಕಂಡಕ್ಟರ್ಸ್ ಅಂತ ನಾವೇನು ಕರಿತೀವಿ ಅಲ್ಲಿ, 3s ಬ್ಯಾಂಡ್ ಹಾಫ್ ಫಿಲ್ಡ್ ಸೋಡಿಯಂನಲ್ಲಿ, 3s ಬ್ಯಾಂಡ್ ಈಸ್ ಹಾಫ್ ಫಿಲ್ಡ್. ಹಾಗಾದರೆ ವೇಲೆನ್ಸ್ ಬ್ಯಾಂಡ್ ಅಂತ ಹೇಳ್ತೀವಲ್ಲ, ಯಾವುದರಲ್ಲಿ ಎಲೆಕ್ಟ್ರಾನ್ಸ್ ಇದೆ ಆ ಬ್ಯಾಂಡು, ಆ ವೇಲೆನ್ಸ್ ಬ್ಯಾಂಡ್ ಹಾಫ್ ಫಿಲ್ಡ್ ಇದ್ದಾಗಲೂ ಇನ್ನೂ 50 ಎನರ್ಜಿ ಲೆವೆಲ್ ಅಲ್ಲಿ ಖಾಲಿ ಇದೆ, ಎಲೆಕ್ಟ್ರಾನ್ ಇಲ್ಲಿಂದ ಆ ವೇಕೆಂಟ್ ಆರ್ಬಿಟಲ್ಸ್ಗೆ ಓಡಾಡುತ್ತೆ, ಅಲ್ಲಿ ಎಲೆಕ್ಟ್ರಾನ್ ಮೂಮೆಂಟ್ಗೆ ಅವಕಾಶ ಇದೆ, ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೊಬೈಲ್ ಅಂತ ಹೇಳ್ತೀವಾಗ ನಾವು, ಯಾವಾಗ? ವೆನ್ ದ ವೇಲೆನ್ಸ್ ಬ್ಯಾಂಡ್ ಈಸ್ ಹಾಫ್ ಫಿಲ್ಡ್. ಇನ್ನು ಹಾಫ್ ಫಿಲ್ಡ್ ಹಾಗೆ ಇದೆಯಲ್ಲ, ಖಾಲಿ, ಅರ್ಧ ಎನರ್ಜಿ ಲೆವೆಲ್ಸ್ ಫಿಲಪ್ ಆಗಿದೆ, ಇನ್ನು ಅರ್ಧ ಖಾಲಿ ಇದೆ.
ಹಾಫ್ ಬ್ಯಾಂಡ್ ಈಸ್ ಫಿಲ್ಡ್ ಅದರ್ ಹಾಫ್ ಬ್ಯಾಂಡ್ ಈಸ್ ವೇಕೆಂಟ್ ವೇಕೆನ್ಸಿ ಇದ್ದರೆ ಅಲ್ಲಿ ಎಲೆಕ್ಟ್ರಾನ್ ಮೂಮೆಂಟ್ ಸಾಧ್ಯ ಹಾ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಗಳ ಮೂಮೆಂಟ್ ಸಾಧ್ಯ ಯಾವಾಗ ವೆನ್ ದ ವೇಲೆನ್ಸ್ ಬ್ಯಾಂಡ್ ಈಸ್ ಹಾಫ್ ಫಿಲ್ಡ್ ಆಗ ಎಲೆಕ್ಟ್ರಾನ್ ಮೂಮೆಂಟ್ ಸಾಧ್ಯತೆ ಇದೆ ಇಟ್ ಬಿಕಮ್ಸ್ ಎ ಗುಡ್ ಕಂಡಕ್ಟರ್ ಮೆಗ್ನೀಷಿಯಮ್ ಈಗ ಬಂದಾಗ ಏನಾಗುತ್ತೆ 3s2 ಅಂತೀವಿ 3s2 12 ಎಲೆಕ್ಟ್ರಾನ್ಸ್ ಇರ್ತವೆ ಸೋಡಿಯಂನಲ್ಲಿ 11 ಮೆಗ್ನೀಷಿಯಂ 12 282 3s ಅಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ ಹಾಗಾದರೆ ಮೆಗ್ನೀಷಿಯಂನ ಸಣ್ಣ ಪೀಸ್ ಇಮ್ಯಾಜಿನ್ ಮಾಡಿ ಅದರಲ್ಲಿ 100 ಮೆಗ್ನೀಷಿಯಂ ಆಟಮ್ಸ್ ಇದೆ 100 3s ಆರ್ಬಿಟಲ್ಸ್ ಇದೆ ಎರಡೆರಡು ಎಲೆಕ್ಟ್ರಾನ್ಸ್ ಇದೆ ಒಂದೊಂದು ಆರ್ಬಿಟಲಲ್ಲಿ ಟೋಟಲಿ 100 ಮೆಗ್ನೀಷಿಯಂ ಆಟಮ್ಸ್ ಬಂದು ಸೇರಿಕೊಂಡಾಗ 200 ಎಲೆಕ್ಟ್ರಾನ್ಸ್ ಇದೆ 100 ಎನರ್ಜಿ ಲೆವೆಲ್ಸ್ 200 ಎಲೆಕ್ಟ್ರಾನ್ಸ್ 3s ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಒಂದೊಂದು ಎನರ್ಜಿ ಲೆವೆಲ್ಗೆ 2 ಎಲೆಕ್ಟ್ರಾನ್ ಬೇಕು ಮೆಗ್ನೀಷಿಯಂ ಆಟಮ್ನಲ್ಲಿ ಎರಡೆರಡು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ 100 ಮೆಗ್ನೀಷಿಯಂ ಆಟಮ್ನಿಂದ 200 ಎಲೆಕ್ಟ್ರಾನ್ಸ್ ಆಯಿತು 3s ಬ್ಯಾಂಡಲ್ಲಿ 100 ಎನರ್ಜಿ ಲೆವೆಲ್ಸ್ ಇದೆ 200 ಎಲೆಕ್ಟ್ರಾನ್ಸ್ ಇದೆ ಎಲ್ಲವೂ ಫಿಲಪ್ ಆಯಿತು ಹಾಗಾದರೆ ವೇಲೆನ್ಸ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಮತ್ತು ಹಾಗಾದರೆ ವೇಲೆನ್ಸ್ ಬ್ಯಾಂಡ್ ಕಂಪ್ಲೀಟ್ ಫಿಲಪ್ ಆಗಿಬಿಟ್ರೆ ಎಲೆಕ್ಟ್ರಾನ್ ಮೂಮೆಂಟ್ ಸಾಧ್ಯ ಇಲ್ಲಲ್ಲ ಅಲ್ಲಿ ಖಾಲಿ ಇಲ್ಲಲ್ಲ ಯಾವುದು ಆರ್ಬಿಟಲ್ ಆಗ 3p ಬ್ಯಾಂಡ್ ಇದೆಯಲ್ಲವೇ ಕೆಂಟ್ ಬ್ಯಾಂಡ್ ಮೆಗ್ನೀಷಿಯಂ ಅಂಥ ಕಡೆ 3s ಬ್ಯಾಂಡ್ 3p ಬ್ಯಾಂಡ್ ದೇ ಓವರ್ಲ್ಯಾಪ್ ವಿತ್ ಈಚ್ ಅದರ್ ದೇರ್ ವಿಲ್ ಬಿ ನೋ ಗ್ಯಾಪ್ ಹಾಗಾದರೆ ನೋಡಿ ಇದು 3s ಬ್ಯಾಂಡ್ 3s ಎನರ್ಜಿ ಲೆವೆಲ್ಗಳಿಂದ ಬಂದಿರತಕ್ಕಂಥ ಬ್ಯಾಂಡ್ ಇದು ಇದು 3p ಬ್ಯಾಂಡ್ 3p ಬ್ಯಾಂಡ್ ವೇಕೆಂಟ್ 3s ಬ್ಯಾಂಡ್ ಹಾಫ್ ಫಿಲ್ಡ್ ಹಾಫ್ ಫಿಲ್ಡ್ ಎಲ್ಲಿ ಸೋಡಿಯಂನಲ್ಲಿ ಸೊ ಹಾಗಾಗಿ ಇಲ್ಲಿ ಲೋಯರ್ ಹಾಫ್ ಈಸ್ ಫಿಲ್ಡ್ ಆಗಿರುತ್ತೆ ಇನ್ನು ಅರ್ಧ ಖಾಲಿ ಇರುತ್ತೆ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಓಡಾಡಲಿಕ್ಕೆ ಅವಕಾಶ ಇದೆ ಎಲೆಕ್ಟ್ರಾನ್ಸ್ ಆರ್ ಸೆಟ್ ಟು ಬಿ ಇನ್ ಮೊಬೈಲ್ ಸ್ಟೇಟ್ ಸೊ ಸೋಡಿಯಂ ಬಿಕಮ್ ಗುಡ್ ಕಂಡಕ್ಟರ್ ಮೆಗ್ನೀಷಿಯಂನಲ್ಲಿ ಇದು ಕಂಪ್ಲೀಟ್ ಫಿಲಪ್ ಆಗಿದೆ ಹಾಗಾದರೆ ಎಲೆಕ್ಟ್ರಾನಿಗೆ ಮೂವ್ಮೆಂಟ್ ಸಾಧ್ಯ ಇಲ್ಲಲ್ಲ ಮೆಗ್ನೀಷಿಯಂ ಕಂಡಕ್ಟಿಂಗ್ ಹೆಂಗಾಗುತ್ತೆ ಅಂದರೆ ಅಂಥ ಸಂದರ್ಭದಲ್ಲಿ ನೋಡಿ ಇವೆರಡು ಬ್ಯಾಂಡ್ಗಳ ಮಧ್ಯದಲ್ಲಿರೋ ಗ್ಯಾಪ್ ಇದೆಯಲ್ಲ ಇದು ವೇಕೆಂಟ್ ಬ್ಯಾಂಡ್ ಅಥವಾ ಕಂಡಕ್ಷನ್ ಬ್ಯಾಂಡ್ ಖಾಲಿ ಇರೋದು ಕಂಡಕ್ಷನ್ ಬ್ಯಾಂಡ್ ಆರ್ ವೇಕೆಂಟ್ ಬ್ಯಾಂಡ್ ಇದು ವೇಲೆನ್ಸ್ ಬ್ಯಾಂಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಇವೆರಡರ ಮಧ್ಯದ ಗ್ಯಾಪ್ ಇದ್ದರೆ ಅದನ್ನು ಫಾರ್ಬಿಡನ್ ಝೋನ್ ಅಂತ ಕರೀತಾರೆ ಇಟ್ ಈಸ್ ಕಾಲ್ಡ್ ಫಾರ್ಬಿಡನ್ ಝೋನ್ ನಿಷಿದ್ಧ ಪ್ರದೇಶ ನಿಷಿದ್ಧ ಅಂದರೆ ಅಲ್ಲಿ ಎಲೆಕ್ಟ್ರಾನ್ಗಳು ಆಕ್ಯುಪೇಷನ್ ಇರಲ್ಲ ದಿಸ್ ರೀಜನ್ ಈಸ್ ಫಾರ್ಬಿಡನ್ ಫಾರ್ ದ ಕಾಮನ್ ಪಬ್ಲಿಕ್ ಅಂತ ಹಾಕಿದರೆ ಕಾಮನ್ ಪಬ್ಲಿಕ್ಕು ಆ ರೀಜನ್ಗೆ ಎಂಟರ್ ಆಗುವಾಗಿಲ್ಲ ಫರ್ಬಿಡನ್ ಅಂದರೆ ನಿಷಿದ್ಧ ಪ್ರದೇಶ ಫರ್ಬಿಡನ್ ಝೋನ್ ಸೊ ಹಾಗಾದರೆ ವೇಲೆನ್ಸ್ ಬ್ಯಾಂಡ್ ಮತ್ತು ವೇಕೆಂಟ್ ಬ್ಯಾಂಡ್ ಇವೆರಡರ ಮಧ್ಯದ ಗ್ಯಾಪನ್ನು ಫಾರ್ಬಿಡನ್ ಝೋನ್ ಅಂತ ಕರೀತಾರೆ ಮೆಟಲ್ಸಲ್ಲಿ ಕಂಡಕ್ಟಿವಿಟಿ ಹೇಗೆ ಬರುತ್ತೆ ಅಂದರೆ ಐದರ್ ವೇಲೆನ್ಸ್ ಬ್ಯಾಂಡ್ ಈಸ್ ಹಾಫ್ ಫಿಲ್ಡ್ ಆರ್ ಇನ್ನೊಂದು ಪಾಸಿಬಿಲಿಟಿ ಇಫ್ ದ ವೇಲೆನ್ಸ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಇಟ್ ಓವರ್ಲ್ಯಾಪ್ಸ್ ವಿತ್ ವೇಕೆಂಟ್ ಬ್ಯಾಂಡ್ ಅಲ್ಲಿ ಫಾರ್ಬಿಡನ್ ಝೋನ್ ಇರಲ್ಲ ಆಟೋಮೆಟಿಕ್ ಎನರ್ಜಿ ಲೆವೆಲ್ಸ್ ಕ್ಲೋಸ್ ಎನರ್ಜಿಯನ್ನು ಹೊಂದಿರ್ತವೆ ಅಲ್ಲಿ ಯಾವ ಗ್ಯಾಪ್ ಇರೋದಿಲ್ವೋ ಇವೆರಡು ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗಿಬಿಟ್ರೆ ಹೀಗೆ ಆಗ ಇಲ್ಲಿರೋ ಎಲೆಕ್ಟ್ರಾನ್ಸು ಈ ವೇಕೆಂಟ್ ಆರ್ಬಿಟಲ್ಗೆ ಎಂಟರ್ ಆಗಬಹುದು ಆಗ ಎಲೆಕ್ಟ್ರಾನ್ ಮೂಮೆಂಟ್ ಬಿಕಮ್ ಪಾಸಿಬಲ್ ಮೊಬಿಲಿಟಿಗೆ ಅವಕಾಶ ಇದೆ ಹಾಗಾದರೆ ಆಗಲೂ ಸಹ ಎಲೆಕ್ಟ್ರಾನ್ಸ್ ಆರ್ ಮೊಬೈಲ್ ಎಸ್ ಎ ರಿಸಲ್ಟ್ ಇಟ್ ಬಿಕಮ್ಸ್ ಕಂಡಕ್ಟರ್ ಸೊ ಕಂಡಕ್ಟರ್ ಇಸ್ ದ ಒನ್ ಇನ್ ವಿಚ್ ಕಂಡಕ್ಟಿವಿಟಿ ಈಸ್ ಇನ್ ಹೈಯರ್ ರೇಂಜ್ ಆಫ್ 10^4 to 10^7 ಸೈಮನ್ ಪರ್ ಮೀಟರ್ ಫಸ್ಟ್ ಡೆಫಿನೇಷನ್ ಅದು ಇನ್ ಕಂಡಕ್ಟರ್ಸ್ ಐದರ್ ವೇಲೆನ್ಸ್ ಬ್ಯಾಂಡ್ ಈಸ್ ಹಾಫ್ ಫಿಲ್ಡ್ ಆರ್ ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಇಟ್ ಓವರ್ಲ್ಯಾಪ್ಸ್ ವಿತ್ ವೇಕೆಂಟ್ ಬ್ಯಾಂಡ್ ಎಸ್ ಎ ರಿಸಲ್ಟ್
ಎಲೆಕ್ಟ್ರಾನ್ ಮೂಮೆಂಟ್ ಬಿಕಮ್ಸ್ ಪಾಸಿಬಲ್. ಇಟ್ ಕಂಟೈನ್ಸ್ ಮೊಬೈಲ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಮೊಬಿಲಿಟಿಗೆ ಅವಕಾಶ ಇದೆ ಅಂದರೆ ಇಟ್ ಬಿಕಮ್ಸ್ ಎ ಕಂಡಕ್ಟರ್. ಇದು ಕಂಡಕ್ಟರ್ ಬಗ್ಗೆ ನಾವು ಬ್ಯಾಂಡ್ ಥಿಯರಿಯಿಂದ ಎಕ್ಸ್ಪ್ಲೈನ್ ಮಾಡುವ ರೀತಿ. ನಮಗೆ ಆ ಬ್ಯಾಂಡ್ ಥಿಯರಿ ಬಗ್ಗೆ ನಿಮಗೆ ನಮ್ಮಲ್ಲಿ ಏನೂ ಪ್ರಶ್ನೆ ಬರಲ್ಲ, ನಿಮಗೊಂದು ಐಡಿಯಾ ಇರಲಿ ಅದು ಹೇಗಾಗತ್ತೆ. ಸೊ ಕಂಡಕ್ಟರ್ಸಲ್ಲಿ ವೇಲೆನ್ಸ್ ಬ್ಯಾಂಡ್ ಈಸ್ ಐದರ್ ಹಾಫ್ ಫಿಲ್ಡ್ ಆರ್ ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಇಟ್ ಓವರ್ಲ್ಯಾಪ್ಸ್ ವಿತ್ ವೇಕೆಂಟ್ ಬ್ಯಾಂಡ್. ದೇರ್ ಇಸ್ ನೋ ಫರ್ಬಿಡನ್ ಝೋನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಮೊಬಿಲಿಟಿ, ಈಗಲೂ ಸಾಧ್ಯ, ಕಂಡಕ್ಟರ್ ಆಗಿಬಿಡುತ್ತೆ. ಸೆಮಿ ಕಂಡಕ್ಟರ್ಸಲ್ಲಿ ಕಂಡಕ್ಟಿವಿಟಿ ಕಂಡಕ್ಟರ್ಸ್ಗಿಂತ ಬಹಳ ಕಡಿಮೆ, ಬಹಳ ಕಡಿಮೆ. ಸೆಮಿ ಕಂಡಕ್ಟರ್ಸ್ ಬಿಕಮ್ ಕಂಡಕ್ಟರ್ಸ್ ಅಟ್ ಹೈಯರ್ ಟೆಂಪರೇಚರ್. ಇನ್ಸುಲೇಟರ್ನಲ್ಲಿ ಇನ್ನೂ ಕಡಿಮೆ ಕಂಡಕ್ಟಿವಿಟಿ. ಇನ್ಸುಲೇಟರಲ್ಲಿ ಏನಾಗ್ಬಿಡುತ್ತಪ್ಪ ಅಂದರೆ ವೇಲೆನ್ಸ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್. ವೇಲೆನ್ಸ್ ಇನ್ಸುಲೇಟರ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು, ಕಂಡಕ್ಟರ್ ಹೇಳಿದ್ದಾಯ್ತು, ಈಗ ಇನ್ಸುಲೇಟರ್ ಬಗ್ಗೆ. ವೇಲೆನ್ಸ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್. ವೇಲೆನ್ಸ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್. ಫರ್ಬಿಡನ್ ಝೋನ್ ಬಹಳ ಗ್ಯಾಪ್ ಜಾಸ್ತಿ ಇದೆ ಇವೆರಡಕ್ಕೂ, ಯಾವ್ಯಾವುದಕ್ಕೂ. ಇದು ವೇಲೆನ್ಸ್ ಬ್ಯಾಂಡ್, ಇದು ವೇಕೆಂಟ್ ಬ್ಯಾಂಡ್, ಇದು ಎನರ್ಜಿ ಗ್ಯಾಪ್ ಕಾಲ್ಡ್ ಫರ್ಬಿಡನ್ ಝೋನ್. ಹಾಗಾದರೆ ಎಲೆಕ್ಟ್ರಾನ್ಸು ಇಲ್ಲಿಂದ ಆ ವೇಕೆಂಟ್ ಬ್ಯಾಂಡ್ಗೆ ಜಂಪ್ ಆಗಲಿಕ್ಕೆ ಹೈ ಟೆಂಪರೇಚರ್ನಲ್ಲೂ ಸಾಧ್ಯವಿಲ್ಲ. ಆಗ ಅದೇನಂತೀವಿ ನಾವು, ಇಟ್ ಈಸ್ ಎ ಬ್ಯಾಡ್ ಕಂಡಕ್ಟರ್, ನಾನ್ ಕಂಡಕ್ಟರ್ ಇನ್ಸುಲೇಟರ್. ಅಲ್ಲಿ ಎಲೆಕ್ಟ್ರಾನ್ ಮೊಬಿಲಿಟಿ ಅಂಥ ಸಾಲಿಡ್ಗಳಲ್ಲಿ ಸಾಧ್ಯವಾಗುವುದಿಲ್ಲ. ಯಾವಾಗಲೂ ಎಲೆಕ್ಟ್ರಾನ್ಸ್ ಮೊಬಿಲಿಟಿ ಎಲೆಕ್ಟ್ರಾನ್ಗಳ ಚಲನೆಗೆ ಅವಕಾಶವಿಲ್ಲ, ಆಗ ಅದು ಕಂಡಕ್ಟರ್ ಅನ್ಸ್ಕೊಳ್ಳೋದಿಲ್ಲ. ಹಾಗಾದರೆ ಬ್ಯಾಂಡ್ ಥಿಯರಿ ಪ್ರಕಾರ ಏನು ಹೇಳ್ತೀಯ? ಇನ್ ಇನ್ಸುಲೇಟರ್ಸ್ ವೇಲೆನ್ಸ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್, ಫರ್ಬಿಡನ್ ಝೋನ್ ಈಸ್ ಕ್ವೈಟ್ ವೈಡ್, ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ವೇಕೆಂಟ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಈಸ್ ವೆರಿ ವೈಡ್. ಆ ಗ್ಯಾಪು ಆ ವೈಡ್ ಇರೋದ್ರಿಂದ ಹೈ ಟೆಂಪರೇಚರಲ್ಲೂ ಸಹ ಎಲೆಕ್ಟ್ರಾನ್ಸು ಈ ಬ್ಯಾಂಡಿಂದ ಆ ಬ್ಯಾಂಡಿಗೆ ಜಂಪ್ ಆಗೋದಿಲ್ಲ, ಎಲೆಕ್ಟ್ರಾನ್ ಮೊಬಿಲಿಟಿ ಸಾಧ್ಯವಿಲ್ಲ. ಇಟ್ ಈಸ್ ಎ ನಾನ್ ಕಂಡಕ್ಟರ್. ಕಮಿಂಗ್ ಟು ಸೆಮಿ ಕಂಡಕ್ಟರ್ಸ್, ಸೆಮಿ ಕಂಡಕ್ಟರ್ಗೆ ಬಂದಾಗ ಏನಾಗುತ್ತೆ? ಸೆಮಿ ಕಂಡಕ್ಟರ್ಸ್ಗೆ ಬಂದಾಗ ಅಲ್ಲಿ ಈ ಬ್ಯಾಂಡ್ ಥಿಯರಿ ಏನು ಹೇಳುತ್ತೆ? ಲೋ ಟೆಂಪರೇಚರ್ನಲ್ಲಿ ಅದು ನಾನ್ ಕಂಡಕ್ಟರ್, ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡಿದರೆ ಕಂಡಕ್ಟಿಂಗ್ ನೇಚರ್ ಬರುತ್ತೆ. ಸ್ವಲ್ಪ ಸೈಂಟಿಫಿಕ್ ಮೈಂಡನ್ನು ಅಪ್ಲೈ ಮಾಡಿದರೆ ನೀವೇ ಹೇಳ್ತೀರಿ, ಸರ್ ಕಂಡಕ್ಟರ್ಸಲ್ಲಿ ಎರಡು ಓವರ್ಲ್ಯಾಪ್ ಆಗುತ್ತೆ ಅಂದ್ರಿ, ಅಲ್ಲಿ ಎನರ್ಜಿ ಗ್ಯಾಪ್ ಇರಲ್ಲ, ಇನ್ಸುಲೇಟರ್ನಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೆ. ಹಾಗಾದರೆ ಸೆಮಿ ಕಂಡಕ್ಟರ್ಸಲ್ಲಿ ದಟ್ ಗ್ಯಾಪ್ ಈಸ್ ನ್ಯಾರೋ ಗ್ಯಾಪ್, ಬಹಳ ಅಗಲ ಇರಲ್ಲ ಗ್ಯಾಪ್, ಅದು ಬಹಳ ದೂರ ದೂರ ಇರಲ್ಲ ಅವೆರಡು. ಯಾವೆರಡು? ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ವೇಕೆಂಟ್ ಬ್ಯಾಂಡ್. ಇನ್ ಸೆಮಿ ಕಂಡಕ್ಟರ್ಸ್ ವೇಲೆನ್ಸ್ ಬ್ಯಾಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ವೇಕೆಂಟ್ ಬ್ಯಾಂಡ್ ಈಸ್ ನಿಯರ್ ಟು ದಿಸ್ ಫರ್ಬಿಡನ್ ಝೋನ್ ಈಸ್ ನ್ಯಾರೋ, ಬಹಳ ಗ್ಯಾಪ್ ಇಲ್ಲ ಅಲ್ಲಿ. ಲೋ ಟೆಂಪರೇಚರ್ನಲ್ಲಿ ಎಲೆಕ್ಟ್ರಾನ್ಸು ವೇಲೆನ್ಸ್ ಬ್ಯಾಂಡಿಂದ ವೇಕೆಂಟ್ ಬ್ಯಾಂಡ್ಗೆ ಜಂಪ್ ಆಗೋದಿಲ್ಲ, ಲೋ ಟೆಂಪರೇಚರ್ನಲ್ಲಿ ಜಂಪ್ ಆಗಲ್ಲ, ಮೊಬಿಲಿಟಿ ಇರಲ್ಲ. ಸ್ವಲ್ಪ ಟೆಂಪರೇಚರ್ ಕೊಟ್ಟ ತಕ್ಷಣನೇ ನೋಡು ಈಗ ಗ್ಯಾಪ್ ಎಲ್ಲಿದೆ. ನಾನೇನು ಹೇಳಿದೀಗ, ಇದು ಯಾವ ಬ್ಯಾಂಡ್? ಇದು ಇದು ತ್ರೀ ಎಸ್ ಬ್ಯಾಂಡ್ ಅಂದ್ಕೊಳ್ಳೋಣ, ಇದು ತ್ರೀ ಪಿ ಬ್ಯಾಂಡ್ ಅಂದ್ಕೊಳ್ಳೋಣ. ಸೇ ಇದು ವೇಲೆನ್ಸ್ ಬ್ಯಾಂಡ್, ಇದು ವೇಕೆಂಟ್ ಬ್ಯಾಂಡ್, ದಿಸ್ ಗ್ಯಾಪ್ ಈಸ್ ನ್ಯಾರೋ, ನ್ಯಾರೋ ಫರ್ಬಿಡನ್ ಝೋನ್ ಇದ್ದಾಗ ಲೋಯರ್ ಟೆಂಪರೇಚರ್ನಲ್ಲಿ ಎಲೆಕ್ಟ್ರಾನ್ಸು ಇಲ್ಲಿಂದ ಅಲ್ಲಿಗೆ ಜಂಪ್ ಆಗೋಲ್ಲ, ಇಟ್ ರಿಮೇನ್ಸ್ ನಾನ್ ಕಂಡಕ್ಟರ್ ಅಥವಾ ಕಂಡಕ್ಟಿವಿಟಿ ಈಸ್ ವೆರಿ 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 ಲೋ. ಆದರೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡಿಬಿಟ್ರೆ ಇಲ್ಲಿರುವ ಎಲೆಕ್ಟ್ರಾನ್ಸು ನಾವು ಕೊಟ್ಟಿರೋ ಎನರ್ಜಿನ ತಗೊಂಡು ದೇ ಬಿಕಮ್ ಎನರ್ಜೆಟಿಕ್ ಟು ಜಂಪ್ ದ ಫರ್ಬಿಡನ್ ಝೋನ್
ಇಂಟು ಫರ್ಬಿಡನ್ ಝೋನನ್ನು ದಾಟಿ ವೇಲೆನ್ಸ್ ಬ್ಯಾಂಡ್ಗೆ ವೇಕೆಂಟ್ ಬ್ಯಾಂಡ್ಗೆ ಜಂಪ್ ಆಗಿಬಿಡ್ತವೆ ಎಲೆಕ್ಟ್ರಾನ್ಸ್ ಹೈ ಟೆಂಪರೇಚರ್ನಲ್ಲಿ. ಸೊ ಇಟ್ ಬಿಕಮ್ಸ್ ಕಂಡಕ್ಟಿಂಗ್ ಅಟ್ ಹೈ ಟೆಂಪರೇಚರ್. ಈ ರೀತಿಯಲ್ಲಿ ನಾವು ಕಂಡಕ್ಟರ್, ಸೆಮಿ ಕಂಡಕ್ಟರ್ ಆ್ಯಂಡ್ ಗುಡ್ ಕಂಡಕ್ಟರ್ಗಳ ಬಗ್ಗೆ ಬ್ಯಾಂಡ್ ಥಿಯರಿ ಆಧಾರದ ಮೇಲೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಂದಿಷ್ಟು ಸಿಂಪಲ್ ಐಡಿಯಾಸ್ ಫಾರ್ ಗುಡ್ ಥಿಂಕರ್ಸ್ ಲೈಕ್ ಯು ಪೀಪಲ್ ಹ್ಯಾವ್ ದಿಸ್ ಆಸ್ ಅ ಜನರಲ್ ಸೈನ್ಸ್. ಇದೊಂದು ಸಾಮಾನ್ಯ ವಿಜ್ಞಾನ, ಬಹಳ ಹೈಯರ್ ಕೆಮಿಸ್ಟ್ರಿ ಏನೂ ಅಲ್ಲ. ಓಕೆ, ಸ್ವಲ್ಪ ಅದರಲ್ಲಿ ಸ್ವಲ್ಪ ಹೈಯರ್. ಈಗ ಎಂಟರ್ ಆಗೋಣ ಸೆಮಿ ಕಂಡಕ್ಟರ್ಸ್. ಅವುಗಳಲ್ಲಿ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್, ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂಥೇಳಿ ಅಲ್ಲಿ ಎರಡು ಬರುತ್ತೆ. ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್, ಎಸ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್. ಇಂಟೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂದರೆ ದೇ ಆರ್ ಸೆಮಿ ಕಂಡಕ್ಟರ್ಸ್ ಇನ್ ಪ್ಯೂರ್ ಸ್ಟೇಟ್. ದೇರ್ ಕಂಡಕ್ಟಿವಿಟಿ ಈಸ್ ವೆರಿ ಲೋ. ಆರ್ಡಿನರಿ ಟೆಂಪರೇಚರ್ನಲ್ಲಿ ಅವು ಕಂಡಕ್ಟರ್ಸ್ ಅಲ್ಲ. ಕಂಡಕ್ಟಿವಿಟಿ ಇದ್ರೂ ಅದು ನಾನ್ ಸೆನ್ಸ್ ವ್ಯಾಲ್ಯೂ, ಬಹಳ ಕಡಿಮೆ, ಯಾವುದೇ ಪ್ರಾಕ್ಟಿಕಲ್ ಯುಟಿಲಿಟಿಗೆ ಸಾಧ್ಯ ಇಲ್ಲ. ಅದೆಷ್ಟು ಕಮ್ಮಿ ಇರುತ್ತೆ ಅಂದರೆ ಅದರಿಂದ ಏನು ನಮಗೆ ಯೂಸ್ಫುಲ್ನೆಸ್ ಇರೋಲ್ಲ. ಅಂತಹ ಕಂಡಕ್ಟರ್ಸು ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್. ಸಿಲಿಕನ್, ಜರ್ಮೇನಿಯಂ, ಸಿಲಿಕನ್, ಜರ್ಮೇನಿಯಂ, 14th ಗ್ರೂಪ್ ಎಲಿಮೆಂಟ್ಸ್, ದೇ ಆರ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಇನ್ ಪ್ಯೂರ್ ಸ್ಟೇಟ್. ದೇರ್ ಕಂಡಕ್ಟಿವಿಟಿ ವ್ಯಾಲ್ಯೂ ಈಸ್ ಆಫ್ ನೋ ಯೂಸ್. ಅವು ಹೊಂದಿರುವ ಕಂಡಕ್ಟಿವಿಟಿ ಎಷ್ಟು ಕಡಿಮೆ ಇದೆ ಅಂದರೆ ಅದು ಯಾವುದೇ ಒಂದು ಪ್ರಾಯೋಗಿಕ ಅಪ್ಲಿಕೇಶನ್ಗೆ ಸಾಧ್ಯ ಇಲ್ಲ. ಆದ್ದರಿಂದ ಆಗ ನಾವು ಅವುಗಳನ್ನು ಹೌ ಟು ಮೇಕ್ ದೆಮ್ ಮೋರ್ ಯೂಸ್ಫುಲ್ ಒಂದು ಅದ್ಭುತಗಳನ್ನು ಕಂಡುಹಿಡಿದುಬಿಟ್ರು. ಏನಪ್ಪಾ ಅಂತ ಹೇಳಿದರೆ ಆ ಪ್ಯೂರ್ ಸೆಮಿ ಕಂಡಕ್ಟರ್ಸಲ್ಲಿ ಇಂಪ್ಯೂರಿಟಿ ಸೇರಿಸಿಬಿಟ್ರೆ ಅದಕ್ಕೆ ಕಂಡಕ್ಟಿವಿಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆರ್ಡಿನರಿ ಟೆಂಪರೇಚರ್ನಲ್ಲಿ ಅವು ಗುಡ್ ಕಂಡಕ್ಟರ್ಸ್ ಆಗಿಬಿಡ್ತವೆ. ಹಾಗಾದರೆ ವಾಟ್ ಆರ್ ಎಕ್ಸ್ಟೆನ್ಸಿಕ್ ಸೆಮಿ ಕಂಡಕ್ಟರ್ಸ್? ಈ ಮಿಕ್ಸಿಂಗ್ ಪ್ರೋಸೆಸ್ ಏನಂತ ಹೆಸರಿಟ್ಟರು ಡೋಪಿಂಗ್ ಅಂತ ಕರೀತಾರೆ. DOPING. ವಾಟ್ ಈಸ್ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್? ಇಟ್ ಈಸ್ ಎ ಸೆಮಿ ಕಂಡಕ್ಟರ್ ಮಿಕ್ಸ್ಡ್ ವಿತ್ ಸರ್ಟನ್ ಇಂಪ್ಯೂರಿಟೀಸ್ ಕಾಲ್ಡ್ ಡೋಪಿಂಗ್ ಏಜೆಂಟ್ಸ್. ಪರ್ಪಸ್ ಆಫ್ ಮಿಕ್ಸಿಂಗ್ ದೆಮ್ ವಿತ್ ಇಂಪ್ಯೂರಿಟೀಸ್ ಈಸ್ ಟು ಇನ್ಕ್ರೀಸ್ ದೇರ್ ಕಂಡಕ್ಟಿವಿಟಿ ಅಟ್ ಲೋ ಟೆಂಪರೇಚರ್. ಆರ್ಡಿನರಿ ರೂಮ್ ಟೆಂಪರೇಚರ್ನಲ್ಲೇ ಕಂಡಕ್ಟಿವಿಟಿನ ಹೆಚ್ಚು ಮಾಡಲಿಕ್ಕೆ ನಾವು ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಅಂದರೆ ಪ್ಯೂರ್ ಸೆಮಿ ಕಂಡಕ್ಟರ್ಸ್ಗೆ ಇಂಪ್ಯೂರಿಟಿ ಮಿಕ್ಸ್ ಮಾಡ್ತೀವಿ. ಆ ಇಂಪ್ಯೂರಿಟಿ ಮಿಕ್ಸ್ ಮಾಡಿದ್ದಾದ ಮೇಲೆ ಅದನ್ನೇನದು ಕರಿತೀವಿ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್. ಸೊ ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಈಸ್ ದ ಸೆಮಿ ಕಂಡಕ್ಟರ್, ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ ಡೋಪ್ಡ್ ವಿತ್ ಎ ಸೂಟಬಲ್ ಇಂಪ್ಯೂರಿಟಿ. ಪರ್ಪಸ್ ಈಸ್ ಟು ಇಂಪ್ರೂವ್ ಇಟ್ಸ್ ಕಂಡಕ್ಟಿಂಗ್ ರೇಂಜ್. ಅದರ ಕಂಡಕ್ಟಿವಿಟಿನ ಹೆಚ್ಚು ಮಾಡುವ ಉದ್ದೇಶದಿಂದ ನೋಡಿ, ಸಾಮಾನ್ಯವಾಗಿ ನಾವು ಪ್ಯೂರಿಫಿಕೇಶನ್ ಕಡೆ ಒತ್ತು ಕೊಡ್ತೀವಿ, ಇಲ್ಲಿ ಇಂಪ್ಯೂರಿಫಿಕೇಶನ್ ಕಡೆ ಒತ್ತು ಕೊಟ್ಟಿದ್ದೀವಿ.
ಇಂಪ್ಯೂರಿಫಿಕೇಶನ್ ಮಾಡಿದಾಗ ಆ ಲೋ ಕಂಡಕ್ಟಿವಿಟಿ ವ್ಯಾಲ್ಯೂನ ಹೊಂದಿದ್ದಂತಹ ವಸ್ತುವಿಗೆ ಕಂಡಕ್ಟಿವಿಟಿ ಜಾಸ್ತಿ ಆಗಿಬಿಡುತ್ತೆ, ಟೆಂಪರೇಚರ್ ಹೆಚ್ಚು ಮಾಡಬೇಕಾಗಿಲ್ಲ. ಅದೇ ಡೋಪಿಂಗ್ ಪ್ರೋಸೆಸ್. ಹಾಗಾದರೆ ನಾವು ಡೋಪಿಂಗ್ ಪರ್ಪಸ್ಗೆ ಯೂಸ್ ಮಾಡಿರುವ ಇಂಪ್ಯೂರಿಟಿ ಯಾವುದು ಎನ್ನುವುದರ ಆಧಾರದ ಮೇಲೆ ಎಕ್ಸ್ಟೆನ್ಸಿಕ್ ಸೆಮಿ ಕಂಡಕ್ಟರ್ಸಲ್ಲಿ ಎರಡು ಬಂದವು. ಒಂದು ಎನ್ ಟೈಪ್ ಸೆಮಿ ಕಂಡಕ್ಟರ್, ಇನ್ನೊಂದು ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂಥೇಳಿ. ಎನ್ ಅಂದರೆ ಇಲ್ಲಿ ಅರ್ಥ ನೆಗೆಟಿವ್ ಅಂತ. ಯಾಕೆ ಆ ವರ್ಡ್ ಬಂತು ಅಂತ ಆಲೋಚನೆ ಮಾಡೋಣ. ಎನ್ ಟೈಪ್ ಸೆಮಿ ಕಂಡಕ್ಟರ್ ನೆನಪಿರಲಿ, ಎನ್ ಅಂದರೆ ನೆಗೆಟಿವ್. ಅಂದರೆ ನೆಗೆಟಿವ್ ಅಂದರರ್ಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಇರಬೇಕು. ನಾವು ಹಾಕಿರುವ ಇಂಪ್ಯೂರಿಟಿಯಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ಯೂರ್ ಸೆಮಿ ಕಂಡಕ್ಟರ್ಗಿಂತ ಜಾಸ್ತಿ. ಈಗ ಸಿಲಿಕನ್ ಬಿಲಾಂಗ್ಸ್ ಟು 14th ಗ್ರೂಪ್. ಈ ಸಿಲಿಕನ್ ಆಟಮ್ ಕಂಟೈನ್ಸ್ 4 ಎಲೆಕ್ಟ್ರಾನ್ ಇನ್ ದ ವೇಲೆನ್ಸ್ ಶೆಲ್. 15th ಗ್ರೂಪ್ ಎಲಿಮೆಂಟ್ ಯಾವುದು? ಆರ್ಸೆನಿಕ್, ಫಾಸ್ಫರಸ್. ಫಾಸ್ಫರಸ್ ಆರ್ಸೆನಿಕ್ ಆರ್ ಎಲಿಮೆಂಟ್ಸ್ ಆಫ್ 15th ಗ್ರೂಪ್. ಅಲ್ಲಿ ಎಲೆಕ್ಟ್ರಾನ್ಸ್ 5 ಇರ್ತವೆ ವೇಲೆನ್ಶೆಲ್ಲಲ್ಲಿ. 15th ಗ್ರೂಪ್ ಎಲಿಮೆಂಟ್ಸಲ್ಲಿ ಎಲೆಕ್ಟ್ರಾನ್ಸ್ 5 ಇರೋದ್ರಿಂದ ವೇಲೆನ್ಶೆಲ್ಲಲ್ಲಿ ಅವನ್ನ ಪೆಂಟಾವೇಲೆಂಟ್ ಅಂತ ಕರೀತಾರೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ 5 ಇರೋದ್ರಿಂದ ಪೆಂಟಾವೇಲೆಂಟ್. ಸಿಲಿಕನ್ ಜರ್ಮೇನಿಯಂ 14th ಗ್ರೂಪು ಟೆಟ್ರಾವೇಲೆಂಟ್. ಇನ್ನು ಅಲ್ಯೂಮಿನಿಯಮ್ಮು, ಗ್ಯಾಲಿಯಮ್ಮು, ಬೋರಾನ್ 13th ಗ್ರೂಪು ಟ್ರೈವೇಲೆಂಟ್. ಸೊ ನೆಗೆಟಿವ್ ಮಾಡಬೇಕು ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು. ಹಾಗಾದರೆ ಜರ್ಮೇನಿಯಂ ಅಥವಾ ಸಿಲಿಕನ್ಗೆ ನಾನು ಪೆಂಟಾವೇಲೆಂಟ್ ಎಲಿಮೆಂಟನ್ನು ಇಂಪ್ಯೂರಿಟಿಯಾಗಿ ಬಳಸಿದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಯ್ತಲ್ಲಿ, ಆಗ ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತೀವಿ. ಬೇಗ ಹೇಳಲಿಕ್ಕೆ ಎನ್ ಟೈಪ್, ಎನ್ ಅಂದರೆ ನೆಗೆಟಿವ್. ನೆಗೆಟಿವ್ ಆಗಬೇಕು ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗಬೇಕು. ಅದು ಯಾವಾಗ ಸಾಧ್ಯ ಅಂದರೆ ನೆಕ್ಸ್ಟ್ ಗ್ರೂಪ್ ಎಲಿಮೆಂಟ್ ಹಾಕಬೇಕು. ಹಾಗೆ ಎನ್ ಟೈಪ್, ಎನ್ಗೆ ಅರ್ಥ ಕೊಡೋಕ್ಕೋಸ್ಕರ ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಎನ್ ಟೈಪ್ ಅಂದರೆ ನೆಗೆಟಿವ್ ಆಗಬೇಕು ಅಂದರೆ ಪೆಂಟಾವೇಲೆಂಟ್ ಎಲಿಮೆಂಟನ್ನು ಡೋಪ್ ಮಾಡಬೇಕು. ವೆರಿ ಸಿಂಪಲ್. ವಾಟ್ ಈಸ್ ಎನ್ ಟೈಪ್ ಸೆಮಿ ಕಂಡಕ್ಟರ್? ಇಟ್ ಈಸ್ ಎ ಸೆಮಿ ಕಂಡಕ್ಟರ್ ಡೋಪ್ಡ್ ವಿತ್ ಪೆಂಟಾವೇಲೆಂಟ್ ಎಲಿಮೆಂಟ್ ಲೈಕ್ ಫಾಸ್ಫರಸ್ ಆರ್ ಆರ್ಸೆನಿಕ್. ಅವು ಎನ್ ಟೈಪ್ ಸೆಮಿ ಕಂಡಕ್ಟರ್ಸ್. ಪಿ ಟೈಪ್ ಅಂದಾಗ ಕಮ್ಮಿ ಎಲೆಕ್ಟ್ರಾನ್ ಆಗಬೇಕೀಗ, ಪಾಸಿಟಿವ್. ಸುಮ್ಮನೆ ಅಂದ್ಕೊಳ್ರಿ ನೀವು, ಅರ್ಥ ಬೇರೆ. ಪಿ ಅಂದರೆ ಅರ್ಥ ಆಮೇಲೆ ಹೇಳ್ತೀನಿ ನಾನು. ಪಿ ಅಂದರೆ ಪಾಸಿಟಿವ್, ಅಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಮ್ಮಿ ಆಗಬೇಕು. ಹಾಗಾದರೆ ಸಿಲಿಕನ್ ಆರ್ ಜರ್ಮೇನಿಯಂ ಶುಡ್ ಬಿ ಡೋಪ್ಡ್ ವಿತ್ ಟ್ರೈವೇಲೆಂಟ್ ಎಲಿಮೆಂಟ್ಸ್ ಲೈಕ್ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ ಎಟ್ಸೆಟ್ರಾ. ಸೊ ಪೆಂಟಾವೇಲೆಂಟ್ ಎಲಿಮೆಂಟನ್ನು ಹಾಕಿ ಡೋಪ್ ಮಾಡಿದರೆ ಎನ್ ಟೈಪ್, ಟ್ರೈವೇಲೆಂಟ್ ಎಲಿಮೆಂಟನ್ನು ಹಾಕಿ ಡೋಪ್ ಮಾಡಿದರೆ ಪಿ ಟೈಪ್. ಇನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಲ್ಲಿ, ಇನ್ನು ಸ್ವಲ್ಪ ಡೀಟೇಲ್ ಅಷ್ಟೇ, ನಾನು ಜಾಸ್ತಿ ಹೇಳಲ್ಲ ನಿಮಗೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕು. ಈಗ ನೋಡಿ, ಯಾಕಂದ್ರೆ ಎನ್ ಟೈಪ್ ಅಂತ ಕರೆದ್ರು, ಹಾಗೆ ಹಾಕಿದ್ದರಿಂದ ನಾವು ಎನ್ ಟೈಪ್ ಇಂಪ್ಯೂರಿಟಿನ ಹಾಕಿದ್ದರಿಂದ ಯಾಕೆ ಕಂಡಕ್ಟಿವಿಟಿ ಜಾಸ್ತಿ ಆಯಿತು ನೋಡಿ. ಸಿಲಿಕನ್, ಸಿಲಿಕನ್ ಕ್ರಿಸ್ಟಲ್ ಲ್ಯಾಟಿಸನ್ನು ನಾನು ಬರೀತಾ ಇದ್ದೇನೆ. ಇದು ಸಿಲಿಕನ್ನಿನ ಮೆಟಲ್ ಲ್ಯಾಟಿಸ್. ಸಿಲಿಕನ್ ಈಸ್ ಎ ಮೆಟಲಾಯ್ಡ್, ಅದಕ್ಕೆ ಮೆಟಾಲಿಕ್ ಪ್ರಾಪರ್ಟೀಸನು ಇದೆ, ನಾನ್ ಮೆಟಾಲಿಕ್ ಪ್ರಾಪರ್ಟೀಸನು ಇದೆ. ಸೆವರಲ್ ಸಿಲಿಕನ್ ಆಟಮ್ಸ್ ಪುಟ್ ಟುಗೆದರ್ ವಿಲ್ ಫಾರಮ್ ಎ ಸ್ಮಾಲ್ ಪೀಸ್ ಆಫ್ ಸಿಲಿಕನ್ ಕ್ರಿಸ್ಟಲ್. ಅಲ್ಲಿ ಬರೆದಿರೋದೆಲ್ಲ SI ಬರೆದಿದ್ದೀನಿ. ಸೊ ಹಾಗಾದರೆ ಒಂದು ಪೀಸ್ ಆಫ್ ಸಿಲಿಕನ್ ತಗೊಂಡಾಗ ಅದರಲ್ಲಿ ಸಿಲಿಕನ್ ಆಟಮ್ಸ್ ಆರ್ ಬಾಂಡೆಡ್ ಟುಗೆದರ್ ಲೈಕ್ ದಿಸ್. ಆ್ಯಸ್ ಯು ನೋ, ಸಿಲಿಕನ್ ಈಸ್ 14th ಗ್ರೂಪ್, ಇಟ್ ಕಂಟೈನ್ಸ್ 4 ವೇಲೆನ್ಸ್ ಎಲೆಕ್ಟ್ರಾನ್. ಸೊ ಇಟ್ ಕ್ಯಾನ್ ಫಾರ್ಮ್ 4 ಕೋವೇಲೆಂಟ್ ಬಾಂಡ್ಸ್ ಅರೌಂಡ್ ಇಟ್ ಲೈಕ್ ಕಾರ್ಬನ್. ಹಾಗಾದರೆ ಪ್ರತಿ ಸಿಲಿಕನ್ ಸುತ್ತ ಏನಿದೆ? 4 ಬಾಂಡ್ಗಳನ್ನು ಕಾಣ್ತಾ ಇದ್ದೀವಿ ನಾವಿಲ್ಲಿ. ಸಿಲಿಕನ್ ಈಸ್ ಬಾಂಡೆಡ್ ಟು ಸರೌಂಡಿಂಗ್ ಸಿಲಿಕನ್ ಆಟಮ್ಸ್ ಥ್ರೂ 4 ಕೋವೆಲೆಂಟ್ ಬಾಂಡ್ಸ್. ಇಂಥದ್ದೊಂದು ಇದು
ಇಂಟೆನ್ಸಿಕ್ ಸೆಮಿ ಕಂಡಕ್ಟರ್ ಇದು, ಇಂಪ್ಯೂರಿಟಿ ಇಲ್ಲ. ಈಗ ನಾನು ಇದರಲ್ಲಿ ಫಾಸ್ಫರಸ್ ಸೇರಿಸ್ತೇನೆ, ಫಾಸ್ಫರಸ್ಸಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಫಾಸ್ಫರಸ್ಸಲ್ಲಿ. ಹಾಗಾದರೆ ಏನಾಯಿತು, ಸಿಲಿಕನ್ನನ್ನು ಮೆಟಲ್ ಸಿಲಿಕನ್ ಸಿಲಿಕನ್ ಸಾಲಿಡ್ ತಗೊಂಡು ಮೆಲ್ಟ್ ಮಾಡಿ ಫಾಸ್ಫರಸ್ಸನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸ್ಟರ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಈಗ ಸ್ಟರ್ ಮಾಡಿ ಆಮೇಲೆ ಅದನ್ನು ಕೂಲ್ ಮಾಡಿದರೆ ಆ ಬರುವ ಸಾಲಿಡ್ನಲ್ಲಿ ಸಮ್ ಸಿಲಿಕನ್ ಆ್ಯಟಮ್ಸ್ ಆರ್ ರೀಪ್ಲೇಸ್ಡ್ ಬೈ ಫಾಸ್ಫರಸ್ ಆ್ಯಟಮ್. ಸೊ ಇಯರ್ ಆಲ್ಸೋ ಸಿಲಿಕನ್ ಈಸ್ ರೀಪ್ಲೇಸ್ಡ್ ಬೈ ಫಾಸ್ಫರಸ್ ಆ್ಯಟಮ್. ಸೊ ಹಿಯರ್ ಅಂಡ್ ದೇರ್ ಸಮ್ ಸಿಲಿಕನ್ ಆ್ಯಟಮ್ಸ್ ಆರ್ ರೀಪ್ಲೇಸ್ಡ್ ಬೈ ಫಾಸ್ಫರಸ್ ಆ್ಯಟಮ್ಸ್. ಆ ಇಮ್ಯಾಜಿನ್ ಮಾಡಿ ಬಾಂಡಿಂಗ್ ಏನಾಯ್ತು, ಈಗ ಈ ಸಿಲಿಕನ್ನು 4 ಎಲೆಕ್ಟ್ರಾನ್ ಕೊಡುತ್ತೆ, ಸುತ್ತ 4 ಬಾಂಡ್ ಇದೆ. ಫಾಸ್ಫರಸ್ ಅದಕ್ಕೆ 4 ಎಲೆಕ್ಟ್ರಾನ್ ಸಾಕು, ಯಾಕೆ ಫಾಸ್ಫರಸ್ ಹ್ಯಾಸ್ ಫಾರ್ಮ್ಡ್ 4 ಬಾಂಡ್ಸ್ ವಿತ್ ಸರೌಂಡಿಂಗ್ 4 ಸಿಲಿಕನ್ ಆ್ಯಟಮ್ಸ್. ಈ ಬಾಂಡಿಗೆ 1 ಎಲೆಕ್ಟ್ರಾನ್ ಕೊಟ್ಟಿದೆ, ಈ ಬಾಂಡ್ಗೆ 1 ಎಲೆಕ್ಟ್ರಾನ್ ಕೊಟ್ಟಿದೆ, ಈ ಬಾಂಡ್ಗೆ 1 ಎಲೆಕ್ಟ್ರಾನ್ ಕೊಟ್ಟಿದೆ, ಈ ಬಾಂಡ್ಗೆ 1 ಎಲೆಕ್ಟ್ರಾನ್ ಕೊಟ್ಟಿದೆ. 4 ಎಲೆಕ್ಟ್ರಾನ್ ಕೊಟ್ಟಾಯಿತು. ಬಾಂಡಿಂಗ್ ಆದ ನಂತರವೂ ಸಹ ಫಾಸ್ಫರಸ್ಸಲ್ಲಿ 1 ಎಲೆಕ್ಟ್ರಾನ್ ಫ್ರೀ ಇದೆ, ಅದು ನಾನ್ ಬಾಂಡೆಡ್, ಅದು ಯಾವುದೇ ಬಾಂಡಿಂಗ್ನಲ್ಲಿ ಭಾಗವಹಿಸಿಲ್ಲ. ಹಾಗಾದರೆ ಫಾಸ್ಫರಸ್ಸಿನ ಮೇಲೆ ನಾನು ಈ ಟೈಪ್ ಬರಿತೀನಿ, 1 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬರೀತೀನಿ. ಇದು ಈಗ ಎನ್ ಟೈಪ್ ಸೆಮಿ ಕಂಡಕ್ಟರ್. ಇಟ್ ಕಂಟೈನ್ಸ್ ಫ್ರೀ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ಸ್ ವಿಚ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಎನಿ ಬಾಂಡಿಂಗ್. ಈಗ ನಾನು ಈ ಪೀಸ್ ಆಫ್ ಸಿಲಿಕನ್ಗೆ ಈ ಕಡೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟು, ಈ ಕಡೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟರೆ ವಿ ಆರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ವಿ ಆರ್ ಕನೆಕ್ಟಿಂಗ್ ದಟ್ ಮೆಟಲ್ ಪೀಸ್ ದಟ್ ಸಿಲಿಕನ್ ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟರಿ. ಆಗೇನಾಗುತ್ತೆ, ಇದು ಈ ಕಡೆ ಪಾಸಿಟಿವ್ ಟರ್ಮಿನಲ್ ಇದೆ, ಈ ಕಡೆ ನೆಗೆಟಿವ್ ಟರ್ಮಿನಲ್ ಇದೆ ಅಂದ್ಕೊಳ್ಳೋಣ. ಹಾಗಾದರೆ ಈಗ ಈ ಎಲೆಕ್ಟ್ರಾನ್ ಯಾರ ಕಡೆ ಹೋಗುತ್ತೆ, ಈಗ ಇದು ಫ್ರೀ ಎಲೆಕ್ಟ್ರಾನ್, ಯಾವುದೇ ಬಾಂಡಿಂಗಲ್ಲಿ ಭಾಗವಹಿಸಿಲ್ಲ, ಹೈಲಿ ಮೊಬೈಲ್. ಈಗ ಅದು ಪಾಸಿಟಿವ್ ಟರ್ಮಿನಲ್ ಕಡೆ ಪ್ರಯಾಣ ಬೆಳೆಸುತ್ತೆ. ಹಾಗಾದರೆ ಇದಕ್ಕೆ ಮತ್ತು ಇದು ಪಾಸಿಟಿವ್ ಟರ್ಮಿನಲ್ ಕಡೆ ಈ ಎಲೆಕ್ಟ್ರಾನ್ಸ್ ಎಲ್ಲ ದೇ ಆರ್ ಮೊಬೈಲ್, ದೇ ಸ್ಟಾರ್ಟ್ ಮೂವಿಂಗ್. ಹಾಗಾದರೆ ಇಲ್ಲಿ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಯಿತು ಡ್ಯೂ ಟು ದ ಮೂಮೆಂಟ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್. ಸೊ ದ ನೇಮ್ ಎನ್ ಟೈಪ್. ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಗಳು ಮೂವ್ ಆಗುವುದರ ಮೂಲಕ ಕಂಡಕ್ಟಿವಿಟಿ ಹೆಚ್ಚು ಆದದ್ದರಿಂದ ಅದನ್ನು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರೆದರು. ಇವು ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿ ಅದ್ಭುತವಾದ ಕೆಲಸಗಳಿಗೆ ಉಪಯೋಗಕ್ಕೆ ಬರ್ತವೆ. ಡಯೋಡು ಟ್ರಯೋಡುಗಳ ಬಗ್ಗೆ ಓದ್ತೀರಿ ಮುಂದೆ ಫಿಸಿಕ್ಸಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ, ಆಗ ಇವೆಲ್ಲ ಬಹಳಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ. ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂದರೆ ಇಟ್ ಈಸ್ ಎ ಸೆಮಿ ಕಂಡಕ್ಟರ್ ಡೋಪ್ಡ್ ವಿತ್ ಟ್ರೈವೇಲೆಂಟ್ ಎಲಿಮೆಂಟ್ಸ್ ಲೈಕ್ ಬೋರಾನ್ ಅಲ್ಯೂಮಿನಿಯಂ. ಆಗ ಅಲ್ಲೇನಿದೆ, ಫಾಸ್ಫರಸ್ ಇಲ್ಲ, ಅಲ್ಲಿ ಬೋರಾನ್ ಇದೆ. ಇದು ಬೋರಾನ್, ಇದು ಬೋರಾನ್. ಬೋರಾನ್ಗೆ 3 ಎಲೆಕ್ಟ್ರಾನ್ಸ್ ಇರುತ್ತಷ್ಟೇ, 13th ಗ್ರೂಪ್ ಎಲಿಮೆಂಟ್ ಅದು. ಬೋರಾನ್ ಹ್ಯಾಸ್ ಗಾಟ್ ಓನ್ಲಿ 3 ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಶೆಲ್. ಅಟಾಮಿಕ್ ನಂಬರ್ 5, ಫಸ್ಟ್ ಶೆಲ್ 2 ಎಲೆಕ್ಟ್ರಾನ್, ಸೆಕೆಂಡ್ ಶೆಲ್ 3 ಎಲೆಕ್ಟ್ರಾನ್ಸ್. ಬೋರಾನ್ ಕ್ಯಾನ್ ಪ್ರೊವೈಡ್ ಓನ್ಲಿ 3 ಎಲೆಕ್ಟ್ರಾನ್ಸ್ ಫಾರ್ ಬಾಂಡಿಂಗ್. ಹಾಗಾದರೆ ಈ ಬೋರಾನು ಈ ಬಾಂಡಿಗೆ 1 ಎಲೆಕ್ಟ್ರಾನ್ ಕೊಟ್ಟಿದೆ, ಈ ಕಡೆ ಬಾಂಡಿಗೆ 1 ಎಲೆಕ್ಟ್ರಾನ್ ಕೊಟ್ಟಿದೆ, ಈ ಬಾಂಡ್ ಆಗಲಿಕ್ಕೆ 1 ಎಲೆಕ್ಟ್ರಾನ್ ಕೊಟ್ಟಿದೆ. ಈ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಸಿಲಿಕನ್ ಎಲೆಕ್ಟ್ರಾನ್ ಕೊಡುತ್ತೆ, ಬೋರಾನ್ ಎಲೆಕ್ಟ್ರಾನ್ ಕೊಡಲ್ಲ. ಹಾಗಾದರೆ ಇಲ್ಲಿ ಎಲೆಕ್ಟ್ರಾನ್ ಇಲ್ಲ, ಬೋರಾನ್ ಹ್ಯಾಸ್ ಫಾರ್ಮ್ಡ್ ಓನ್ಲಿ 3 ಬಾಂಡ್ಸ್, ಇಟ್ ಈಸ್ ನಾಟ್ ಲೆಫ್ಟ್ ವಿತ್ ಎಲೆಕ್ಟ್ರಾನ್ ಟು ಫಾರಮ್ 4th ಬಾಂಡ್. ಹಾಗಾಗಿ ಇದು ಎಲೆಕ್ಟ್ರಾನ್ ಕೊಡಲಿಲ್ಲ ಅಂದರೆ ಅದು ಖಾಲಿ ಜಾಗ, ಅಲ್ಲಿ ಎಲೆಕ್ಟ್ರಾನ್ ಇಲ್ಲ, ಅದನ್ನು ನಾನು ಹೋಲ್ ಅಂತ ಕರಿತೀನಿ. ಇಟ್ ಈಸ್ ಕಾಲ್ಡ್ ಹೋಲ್, HOLE ಹೋಲ್, ಇಟ್ ಈಸ್ ಕಾಲ್ಡ್ ಹೋಲ್. ಇಲ್ಲಿ ಹೋಲ್ ಇದೆ, ಇವೆಲ್ಲ ಎಂಥದಪ್ಪ, ಇಲ್ಲಿ 2 ಆಟಮ್ಸ್ ಇದೆ, 2 ಎಲೆಕ್ಟ್ರಾನ್ಸ್ ಇದೆ, 2 ಸೆಂಟರ್ಡ್ 2 ಎಲೆಕ್ಟ್ರಾನ್ ಬಾಂಡ್ಸ್, ಅವು ನಾರ್ಮಲ್. ಇದು ನಾರ್ಮಲ್ ಬಾಂಡ್ ಅಲ್ಲ, ಇಲ್ಲಿ 2 ಆಟಮ್ಸ್ ಇದೆ, 1 ಎಲೆಕ್ಟ್ರಾನ್ ಇದೆ, ಇದು ಖಾಲಿ. ಹಾಗಾದರೆ ಒಳಗೀಗ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇಲ್ಲ, ಹೋಲ್ಸ್ ಇದೆ.
ಏನಾಗುತ್ತೆ ಈಗ? ಈಗ ಮೂಮೆಂಟ್ ಆಫ್ ಹೋಲ್ ಸ್ಟಾರ್ಟ್ ಆಗುತ್ತೆ. ಯಾವಾಗ? ವೆನ್ ವಿ ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ನೋಡೋಣ. ವೆನ್ ವಿ ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್, ಆಗ ಈ ಬಾಂಡಲ್ಲಿರುವ ಒಂದು ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆದಾಗ ಪಾಸಿಟಿವ್ ಈ ಕಡೆ ಇದೆ, ನೆಗೆಟಿವ್ ಇಲ್ಲಿದೆ. ಈ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಯಾಕೆ ಶಿಫ್ಟ್ ಆಗುತ್ತೆ ಅಂದರೆ ಪಾಸಿಟಿವ್ ಎಂಡ್ ಅದು, ಪಾಸಿಟಿವ್ ಟರ್ಮಿನಲ್ಲಿರೋ ಕಡೆ. ಹಾಗಾದರೆ ಈ ಬಾಂಡಲ್ಲಿ ಎರಡು ಎಲೆಕ್ಟ್ರಾನ್ಸ್ ಇತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಿದ್ದ ಹಾಗೇ ಈ ಎಲೆಕ್ಟ್ರಾನು ಇಲ್ಲಿಗೆ ಶಿಫ್ಟ್ ಆಯಿತು ಈ ಹೋಲಿಗೆ. ಆಗ ಇದು ನಾರ್ಮಲ್ ಬಾಂಡ್ ಆಗಿಬಿಡ್ತು. ಈಗ ಇದು ಇಲ್ಲಿ ಹೋಲ್ ಕ್ರಿಯೇಟ್ ಆಯಿತು ನೋಡಿ. ಎಲೆಕ್ಟ್ರಾನ್ಸ್ ಈಗ ಈ ಕಡೆ ಹೊರಟುವು ಬೈ ಶಿಫ್ಟಿಂಗ್. ಈಗ ಹೋಲು ಇಲ್ಲಿದ್ದದ್ದು ಹೋಲ್ ಇಲ್ಲಿಗೆ ಬಂತು. ಹೋಲ್ ಈಸ್ ಮೂವಿಂಗ್ ಟುವರ್ಡ್ಸ್ ಪಾಸಿಟಿವ್ ಟರ್ಮಿನಲ್, ಹೋಲ್ ಈಸ್ ಮೂವಿಂಗ್ ಟುವರ್ಡ್ಸ್ ನೆಗೆಟಿವ್ ಟರ್ಮಿನಲ್. ಎಲೆಕ್ಟ್ರಾನ್ಸ್ ಹೋಗ್ತವೆ, ಹಾಗಾದ್ರೆ ಇಲ್ಲಿ ಮೂವ್ ಆಗ್ತಿರೋದು ಯಾವುದೀಗ? ಹೋಲ್ ಮೂವ್ ಆಗ್ತಾ ಇದೆ ಆ್ಯಸ್ ದೋ ಇಟ್ ಪೊಸೆಸ್ ಪಾಸಿಟಿವ್ ಚಾರ್ಜ್. ಯಾರ ಕಡೆ ಮೂವ್ ಆಗ್ತಿದೆ? ಅದು ನೆಗೆಟಿವ್ ಟರ್ಮಿನಲ್ ಕಡೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಈ ಬಾಂಡ್ ಇರೋ ಎಲೆಕ್ಟ್ರಾನ್ ಅಲ್ಲಿಗೆ ಹೋಯಿತು, ಇಲ್ಲಿ ಹೋಲ್ ಕ್ರಿಯೇಟ್ ಆಯಿತು. ಮತ್ತೆ ಅದೇ ಟೈಪ್ ಕಂಟಿನ್ಯೂ ಆಗುತ್ತೆ. ಈ ಬಾಂಡಲ್ಲಿರೋ ಎಲೆಕ್ಟ್ರಾನ್ ಈ ಕಡೆ ಬರುತ್ತೆ, ಇದು ಹೋಲ್ ಕ್ರಿಯೇಟ್ ಆಯಿತು. ಈ ಬಾಂಡಲ್ಲಿರೋ ಇಲ್ಲಿಗೆ ಬಂತು, ಇಲ್ಲಿ ಹೋಲ್ ಕ್ರಿಯೇಟ್ ಆಯಿತು. ಈ ರೀತಿಯಲ್ಲಿ ಹೋಲ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ನೆಗೆಟಿವ್ ಟರ್ಮಿನಲ್. ಹೋಲ್ಸ್ ಆರ್ ಮೂವಿಂಗ್, ಅಲ್ಲಿ ಯಾವ ಚಾರ್ಜೂ ಇಲ್ಲ, ಒಂಥರ ಮೆಕ್ಯಾನಿಸಮ್ ಇದೆ. ಎಲೆಕ್ಟ್ರಾನ್ ಶಿಫ್ಟ್ ಆಯಿತು, ಹೋಲ್ ಆ ಕಡೆ ಮೂವ್ ಆಯಿತು. ಅಲ್ಲಿರೋ ಆ ಬಾಂಡಲ್ಲಿರೋ ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಗಿದ್ದರಿಂದ ಅಲ್ಲಿ ಹೋಲ್ ಕ್ರಿಯೇಟ್ ಆಯಿತು. ಈ ರೀತಿಯಲ್ಲಿ ಎಲೆಕ್ಟ್ರಾನ್ ಶಿಫ್ಟಿಂದ ಹೋಲ್ ನೆಗೆಟಿವ್ ಟರ್ಮಿನಲ್ ಕಡೆ ಪ್ರಯಾಣ ಬೆಳೆಸಿದೆ. ಒಂದು ರೀತಿ ಏನನ್ಸುತ್ತೆ ನಮಗೆ, ಹೋಲ್ ಪಾಸಿಟಿವ್ ಚಾರ್ಜ್ ಇದ್ದ ಹಾಗೆ ಅನ್ನಿಸ್ತಾ ಇದೆ. ನೋ, ನಾಟ್ ಅಟ್ ಆಲ್. ಪಾಸಿಟಿವ್ಲಿ ಚಾರ್ಜ್ಡ್ ಚಾರ್ಜನ್ನು ಹೊಂದಿರುವ ವಸ್ತು ಹೇಗೆ ನೆಗೆಟಿವ್ ಟರ್ಮಿನಲ್ ಕಡೆ ಮೂವ್ ಆಗುತ್ತೆ, ಹಾಗೆ ಯಾವ ಚಾರ್ಜನ್ನು ಹೊಂದಿರದ ಹೋಲು ಆ ರೀತಿಯಲ್ಲಿ ಶಿಫ್ಟ್ ಆಗ್ತಾ ಇದೆ. ಒಂದು ರೀತಿ ವರ್ಚುವಲಿ ನಾವೇನಂದ್ಕೊತೀವಿ, ಹೋಲು ಪಾಸಿಟಿವ್ ಚಾರ್ಜನ್ನು ಹೊಂದಿದೆಯೋ ಹೊಂದಿದೆಯೇನೋ ಎನ್ನುವ ಹಾಗೆ ನೆಗೆಟಿವ್ ಟರ್ಮಿನಲ್ ಕಡೆ ಪ್ರಯಾಣ ಬೆಳೆಸಿರುವುದರಿಂದ ಕಂಡಕ್ಟಿವಿಟಿ ಇನ್ಕ್ರೀಸಸ್ ಟುವರ್ಡ್ಸ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ಡ್ಯೂ ಟು ದ ಮೂಮೆಂಟ್ ಆಫ್ ಹೋಲ್. ಸೊ ಅದನ್ನು ಪಿ ಟೈಪ್, ಪಿ ಅಂದರೆ ಪಾಸಿಟಿವ್ ಅನ್ನ ಅರ್ಥ. ಆದರೆ ಪಾಸಿಟಿವ್ ಚಾರ್ಜ್ ಇಲ್ಲ, ಸುಮ್ಮನೆ ಹೆಸರಿಟ್ಟು ಅದು ಏನಂತ ಕರೆದಿದ್ದರಿಂದ ಇದಕ್ಕೆ ಪಿ ಅಂತ ಹೆಸರಿಟ್ಕೊಂಡ್ರು. ಅದಕ್ಕೆ ಇದನ್ನು ಪಿ ಟೈಪ್ ಸೆಮಿ ಕಂಡಕ್ಟರ್. ಸೊ ಹಾಗಾದ್ರೆ ಎನ್ ಟೈಪ್ ಸೆಮಿ ಕಂಡಕ್ಟರಲ್ಲಿ ಇನ್ಕ್ರೀಸ್ ಇನ್ ಕಂಡಕ್ಟಿವಿಟಿ ಡ್ಯೂ ಟು ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಪಿ ಟೈಪ್ ಸೆಮಿ ಕಂಡಕ್ಟರಲ್ಲಿ ಇನ್ಕ್ರೀಸ್ ಇನ್ ಕಂಡಕ್ಟಿವಿಟಿ ಡ್ಯೂ ಟು ದ ಮೂಮೆಂಟ್ ಆಫ್ ಹೋಲ್ಸ್. ಇಷ್ಟು ಐಡಿಯಾ ನಮಗೆ ಸಾಕು. ನಾನು ನಿಮಗೆ ಆ ಎಲೆಕ್ಟ್ರಾನಿಕ್ ಸ್ಟಡೀಸ್ಗೆ ಫಿಸಿಕ್ಸ್ ಸ್ಟಡೀಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಮಾಲ್ ಅಮೌಂಟ್ ಆಫ್ ನಾಲೆಡ್ಜನ್ನು ನಿಮಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೇನೆ. ಈಗ ವೆರಿ ಸಿಂಪಲ್, ನಾನು ಹೇಳಿದೆ ಇದೆಲ್ಲವೂ ದೊಡ್ಡ ಸೈನ್ಸ್ ಏನೂ ಅಲ್ಲ, ಒಂದು ರೀತಿ ಜನರಲ್ ಸೈನ್ಸ್ ರೂಪದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಇದು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾನು ಹೇಳಿಕೊಟ್ಟಿದ್ದಾಯಿತು. ಈಗ ನಾನು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕಡೆ ಒಂದಿಷ್ಟು ಮಾತಾಡ್ಬಿಡ್ತೀನಿ.